ಅಕ್ಕಿ ದೋಸೆ ಮಾಡಲಿಕ್ಕೆ ಅಕ್ಕಿನೂ ಬೇಕಾಗಲ್ಲ, ಜೊತೆಗೆ ಬೇಳೆ ಕೂಡ ಬೇಡ. ಸೊ ನೆನೆಸೋದು ಮತ್ತು ರುಬ್ಬೋದು, ಅದನ್ನು ಮತ್ತೆ ಫರ್ಮೆಂಟೇಷನ್ಗಿಡೋವಂಥದ್ದು, ಈ ರೀತಿ ಯಾವುದೂ ಎಕ್ಸ್ಟ್ರಾ ಕೆಲಸ ಇಲ್ಲದೇ ಇನ್ಸ್ಟೆಂಟಾಗಿ ಒಂದು 10 ರಿಂದ 15 ನಿಮಿಷದ ಒಳಗಡೆ ಈಸಿಯಾಗಿ ದೋಸೆ ಮಾಡ್ಕೊಡೋವಂಥ ಒಂದು ಪ್ರೋಸೆಸ್ ನಾನು ತೋರಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಓನಿ ಓನ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಇವತ್ತು ತೋರಿಸೋಂಥ ರೆಸಿಪಿ ರವೆ ಮತ್ತು ಅವಲಕ್ಕಿ ಯೂಸ್ ಮಾಡಿಕೊಂಡು ದೋಸೆ ಮಾಡುವಂಥದ್ದು ಇನ್ಸ್ಟೆಂಟಾಗಿ. ಸೊ ಮಾಡೋ ಪ್ರೋಸೆಸ್ ನೋಡೋಣ. ಫಸ್ಟ್ 2 ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ ನಾನಿಲ್ಲಿ. ಬಾಂಬೆ ರವೆ ತೊಗೊಂಡಿದ್ದೀನಿ, ನೀವು ಚಿರೋಟು ರವೆ ಆದರೂ ತೊಗೋಬೋದು, ಇಲ್ಲ ನಿಮ್ಗೆ ಯಾವ್ದು ಅವೈಲಬಿಲಿಟಿ ಇದೆಯೋ ಅದನ್ನಾದ್ರೂ ತೊಗೋಬೋದು. 1 ಕಪ್ ರವೆಗೆ 1.5 ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಬೇಕು. ಸೊ ನಾನು 2 ಕಪ್ ಆ್ಯಡ್ ಮಾಡಿರೋದ್ರಿಂದ 3 ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಿದ್ದೀನಿ. ರವೆ ಮುಳುಗೋಂಗಿರಬೇಕು. ತದನಂತರ 1 ಕಪ್ ಆಗುವಷ್ಟು ಅವಲಕ್ಕಿ, ಇದಕ್ಕೆ 2 ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಇದೆಲ್ಲ ನೀರು ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ನಾವು ಒಂದು 10 ರಿಂದ 15 ನಿಮಿಷ ಇದನ್ನು ನೆನೆಸಿಟ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ದೆ ರವೆ ಎಲ್ಲ, ನೋಡ್ತಾ ಇರ್ಬೋದು ನೀವು. ಸೊ ಈ ರೀತಿ ಇರಬೇಕು. ತುಂಬ ನೀರಾಗಿತ್ತು ಅಂತಂದರೆ ಮೇಲಿರೋಂಥ ನೀರನ್ನೆಲ್ಲ ಬಸಿದು ಸ್ವಲ್ಪ ಬರೀ ರವೆ ಗಟ್ಟಿ ಪದಾರ್ಥ ಮಾತ್ರ ಆ್ಯಡ್ ಮಾಡಿಕೊಳ್ಳಿ. ನೋಡಿ ಈ ರೀತಿಯಾಗಿ. ತದನಂತರ ನೆನೆಸಿಟ್ಕೊಂಡಿದ್ದಂಥ ರವೆ ಮತ್ತು ಅವಲಕ್ಕಿ ಕೂಡ ಆ್ಯಡ್ ಮಾಡಿಕೊಳ್ಳೋಣ. ಇದಕ್ಕೇ ನೀವು ಜಾಸ್ತಿ ಕ್ವಾಂಟಿಟಿ ಇದ್ದರೆ ಬ್ಯಾಚಸ್ಸಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಕೋಬೇಕಾಗತ್ತೆ. ಸೊ ಇದು ನಾನು ನೆನೆಸಿಟ್ಕೊಂಡಿದ್ದಂಥ ಅವಲಕ್ಕಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. ತದನಂತರ 1 ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಮಜ್ಜಿಗೆ ಆ್ಯಡ್ ಮಾಡೋಕೆ ಹೋಗ್ಬಿಡಿ, ಮೊಸರನ್ನೇ ಆ್ಯಡ್ ಮಾಡಿ. ಸೊ ಇದನ್ನು ಆ್ಯಡ್ ಮಾಡ್ಕೊಂಡ ನಂತರ ನೀರು ಆ್ಯಡ್ ಮಾಡ್ತಾನೆ, ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನಾವು ದೋಸೆ ಹಿಟ್ಟಿಗೆ ಯಾವ ರೀತಿ ರುಬ್ಕೋತೀವೋ ಅದೇ ಥರ ಇರಬೇಕು, ತಿಕ್ಕಾಗೆ, ಜೊತೆಗೆ ನೀರು ಥರ ರನ್ನಿಯಾಗಿ ಕೂಡ ಇರಬೇಕು. ಸೊ ಈ ರೀತಿ ಇದ್ದರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ ನಮಗೆ ದೋಸೆ. ಸೊ ಈ ರೀತಿ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ನಾನು 2-3 ಬ್ಯಾಚಸ್ಸಲ್ಲಿ. ತದನಂತರ ಇದಕ್ಕೆ ಒಂದು 1/2 ಟೀಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನೇನು ಪರ್ಮೆಂಟ್ ಆಗೋಕ್ಕೆ ಬಿಡೋ ಅವಶ್ಯಕತೆ ಇಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನೀವು. ಒಂದು 15-20 ನಿಮಿಷದ ಒಳಗಡೆ ನೀವು ನೆನೆಸಿಟ್ಟಿಲ್ಲ ಅಕ್ಕಿ ಬೇಳೆ, ಆದರೆ ದೋಸೆ ತಿನ್ನಬೇಕು ಅನಿಸಿದೆ ಅನ್ನೋವಾಗ ಈ ರೀತಿ ಮಾಡ್ಕೊಂಡು ನೋಡಿ, ಟೇಸ್ಟ್ ಅಂತೂ ಸಕ್ಕ ಚೆನ್ನಾಗಿರುತ್ತೆ. ತದನಂತರ ದೋಸೆ ಹಾಕ್ಕೊಳ್ಳೋ ಪ್ರೋಸೆಸ್ ನೋಡೋಣ. ಪ್ಯಾನ್ ಸ್ವಲ್ಪ ಚೆನ್ನಾಗಿ ಹೀಟಾದ ನಂತರ ಈ ರೀತಿ ಈರುಳ್ಳಿಯಿಂದ ಉಜ್ಜುತ್ತಾ ಬನ್ನಿ. ಸೊ ಆವಾಗ ತಳ ಹಿಡಿಯೋ ಚಾನ್ಸಸ್ ಖಂಡಿತವಾಗ್ಲೂ ಇರೋಲ್ಲ, ತುಂಬ ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ ದೋಸೆ. ತದನಂತರ ಒಂದು ಫುಲ್ ಲ್ಯಾಡಲ್ ಆಗುವಷ್ಟು ಬ್ಯಾಟರ್ನ ತೊಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ತುಂಬ ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ ಮತ್ತು ಚೆನ್ನಾಗಿ ಬರಲ್ಲ ಕೂಡ, ಹಿಂದೆಗಡೆ ಬೇಯದೆ ಇರೋ ಥರ ಒಂಥರ ರೊಟ್ಟಿ ರೊಟ್ಟಿ ಥರ ಆಗಿಬಿಡುತ್ತೆ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಗುಳ್ಳೆ ಬರಬೇಕು. ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಒಂದು 2 ನಿಮಿಷದವರೆಗೂ ಕಂಪ್ಲೀಟಾಗಿ ತಳ ಬಿಟ್ಕೊಳುತ್ತೆ. ಸೊ ಇದಕ್ಕೆ ಒಂದು 1/2 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪ ಆ್ಯಡ್ ಮಾಡ್ಕೋಬೋದು, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈ ರೀತಿ ಬೇಯಿಸ್ಕೊಂಡ ನಂತರ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಇದನ್ನು 2 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೀವು ಒಂದು ಕಡೆ ಬೇಯಿಸ್ಕೊಳ್ಳೋದು ಇಷ್ಟ ಆದರೆ ಒಂದು ಕಡೆನೇ ಬೇಯಿಸ್ಕೊಳ್ಳಿ, ಎರಡನೇ ಕಡೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಇದು ಬೇಯಿಸ್ಬೇಕಾದ್ರೇ ಅಥವಾ ಈ ದೋಸೆ ಮಾಡಬೇಕಾದ್ರೇ ಒಂಥರ ಟೇಸ್ಟ್ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಘಮ್ ಅಂತಿರುತ್ತೆ. ಸೊ ಆ ರೀತಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿ, ಗುಳ್ಳೆ ಗುಳ್ಳೆ ಈ ಥರ ಬರುತ್ತಲ್ಲ ಆವಾಗಲೇ ಗೊತ್ತಾಗುತ್ತೆ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಏನಾಗುತ್ತಂದರೆ ಗುಳ್ಳೆ ಗುಳ್ಳೆ ಬರಲ್ಲ, ರೊಟ್ಟಿ ರೊಟ್ಟಿ ಥರ ಆಗಿಬಿಡುತ್ತೆ. ನಾನು ಹೇಳಿದಂಥ ಕ್ವಾಂಟಿಟಿ 2 ಕಪ್ ರವೆ ಮತ್ತು 1 ಕಪ್ ಅವಲಕ್ಕಿಗೆ ಆಲ್ಮೋಸ್ಟ್ ಒಂದು 17-20 ದೋಸೆ ಆಯಿತು. ಸೊ ಒಂದು 4-5 ಜನಕ್ಕೆ ಖಂಡಿತವಾಗ್ಲೂ ಬ್ರೇಕ್ಫಾಸ್ಟು ಭರ್ಜರಿಯಾಗುತ್ತೆ. ಸೊ ಇದನ್ನು ನೀವು ಕಾಯಿ ಚಟ್ನಿ ಇಲ್ವಂದರೆ ಕಡಲೆಬೀಜ ಚಟ್ನಿ ಇಲ್ಲ ರೆಗ್ಯುಲರ್ ನೀವು ಏನಾದರೂ ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು, ಸಕ್ಕದಂದರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಸೊ ಈ ಈಸಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮ್ಗೆ ಹೇಗೆ ಬಂತು ಅಂತ. ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಂಥ ಬೆಲ್ ಐಕನ್ನೇ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟ್.